ಮಟ್ಟದ ಶಿಕ್ಷಣ ಕೊಡುವಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಹಿರಿದಾಗಿದ್ದು 371 ಜೆ ಕಲಂ ಲಾಭ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪಡೆಯಬೇಕೆಂದು ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು. ಸಿಂಧನೂರು ನಗರದ ದುದ್ದುಪುಡಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಬುಧವಾರ ನಡೆದ ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಗಳ ಒಕ್ಕೂಟದ ಸಭೆಯಲ್ಲಿ ಮಾತನಾಡಿದರು. ಅನುದಾನಕ್ಕೆ ಒಳಪಟ್ಟ ಅನುದಾನಕ್ಕೊಳಪಡದ ಸಂಸ್ಥೆಗಳ ಬಗ್ಗೆ ಅವಲೋಕನ ಮಾಡಿಕೊಳ್ಳಬೇಕು. ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಎದುರಾಗಿರುವ ಸಮಸ್ಯೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸುವ ಅವಶ್ಯಕತೆ ಇದೆ. ಶಾಲೆ ಕಾಲೇಜು ಮಾನ್ಯತೆ ನವೀಕರಣ ಬಿಲ್ಡಿಂಗ್ ಸರ್ಟಿಫಿಕೇಟ್ ಪಡೆಯಲು ಇರುವ ಸರ್ಕಾರದ ನಿಯಮಗಳಿಂದ ತೊಂದರೆ ಆಗುತ್ತಿರುವುದನ್ನು ಮನಗಾಣಬೇಕಿದೆ. ಸರ್ಕಾರದ ಮುಂದೆ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆ ಸಮಸ್ಯೆಗಳನ್ನು ಮುಂದಿಡಬೇಕಿದೆ. ಸಮಿತಿ ರಚನೆ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕೆಂದರು. ಬರೀ ನಾವು ಒಕ್ಕೂಟ ರಚನೆ ಮಾಡಿಕೊಂಡು ಒಂದು ಕಡೆ ಸಂಸ್ಥೆಗಳನ್ನು ನಡೆಸಬೇಕು, ಸಂಸ್ಥೆಗಳಿಗೆ ಒಳ್ಳೆಯ ಹೆಸರು ಬರಬೇಕು, ಸಂಸ್ಥೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಮತ್ತು ಆ ಗುಣಮಟ್ಟದ ಶಿಕ್ಷಣ ಕೊಡಬೇಕಾದರೆ ಯಾವ್ಯಾವ ರೀತಿ ತರಬೇತಿ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು ಇವೆಲ್ಲ ವಿಚಾರಗಳನ್ನು ಒಳಗೊಂಡು ಬಯಲಾಗಳನ್ನು ರಚನೆ ಮಾಡಿದೆ. ತರಬೇತಿ ಕಾರ್ಯಕ್ರಮ ಟೀಚರ್ಸ್ಗಳಿಗೆ ಕೊಡ್ತಕ್ಕಂಥದ್ದು, ಮ್ಯಾನೇಜ್ಮೆಂಟಿಗೆ ಕೊಡ್ತಕ್ಕಂಥದ್ದು, ಕೆಲವೊಂದು ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ನವರು ಆಮೇಲೆ ಅನುದಾನ ರಹಿತ ಅನುದಾನಿತ ಶಾಲೆಗಳ ಸಮಸ್ಯೆಗಳೇ ಬೇರೆ ಇರ್ತವೆ, ಅನುದಾನ ರಹಿತ ಸಮಸ್ಯೆಗಳೇ ಬೇರೆ ಇರ್ತವೆ. ಅಂಥ ವಿಚಾರದಲ್ಲಿ ಇವತ್ತು ಆರ್ಟಿಕಲ್ 371 ಜೆ ಅಮೆಂಡ್ಮೆಂಟ್ ಆದಮೇಲೆ ಸರ್ಕಾರದಲ್ಲಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಏನಾದರೂ ಅನುದಾನ ತಗೊಳ್ಬೇಕಾದ್ರೂ ಅನುಕೂಲತೆಗಳು ಅಲ್ಲಿದ್ದಾವೆ. ಯಾಕಂದ್ರೆ ಇಂದ ಎಚ್ ಕೆ ಪಾಟೀಲರು 2015-16 ಅವರ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಉಪಸಮಿತಿ ಮಾಡಿದ್ರು, ಅಧ್ಯಕ್ಷರು ಎಚ್ ಕೆ ಪಾಟೀಲರು ಮಾಡಿದ್ರು. ನಮ್ಮ 6 ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದಕ್ಕೆ ಸದಸ್ಯ ಮಾಡಿ ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಕೊಟ್ಟಿರ್ತಕ್ಕಂಥ ಅನುದಾನ 1500 ಕೋಟಿ ಇತ್ತು. ಈ ವರ್ಷ ಏನು ಹೆಚ್ಚು ಮಾಡಿವಂತಾರೆ, ಏನೋ ಇದೇನು ಎಷ್ಟು ಬರುತ್ತೆ ಏನು ಗೊತ್ತಿಲ್ಲ. ಸರ್ಕಾರ ಏನು ಹೇಳ್ತಾ ಇದೆ, ಯಾರೋ ಮುಖ್ಯಮಂತ್ರಿಗಳು 1500 ಕೋಟಿ ಖರ್ಚು ಮಾಡಿರಿ, ಇನ್ನೂ 1500 ಕೋಟಿ ಬೇಕಾದ್ರೆ ಅಡಿಷನಲ್ ಆಗಿ ಕೊಡ್ತೀನಿ ಎಂಬ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಎಚ್ ಕೆ ಪಾಟೀಲ್ರ ಅಧ್ಯಕ್ಷತೆಯಲ್ಲಿ 24 ವಿಚಾರಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ಮತ್ತು ಕಾನೂನುಗಳ ರಚನೆ ಹೈದರಾಬಾದ್ ಕರ್ನಾಟಕ ಈ ಆರ್ಟಿಕಲ್ 371 ಜೆ ಅಮೆಂಡ್ ಆಗಿ ಕೇಂದ್ರದಿಂದ ಅಮೆಂಡ್ ಆಗಿ ಬಂದಮೇಲೆ ರಾಜ್ಯ ಸರ್ಕಾರ 6 ತಿಂಗಳ ಅವಧಿ ಒಳಗನೆ ಎಚ್ ಕೆ ಪಾಟೀಲ್ ವರದಿಯನ್ನು ಜಾರಿ ಮಾಡಿ ಕಾನೂನು ರಚನೆ ಮಾಡಿ ಆ ಆ್ಯಕ್ಟ್ನ ಜಾರಿಗೆ ತಂದು ಎಲ್ಲ ಹಂತದಲ್ಲಿ 5 ವರ್ಷಗಳ ಅವಧಿಯಲ್ಲಿ ಹೆಚ್ಚು ಕಡಿಮೆ ಸುಮಾರು ಒಂದು 15-20 ಸಾವಿರ ಮೇಲ್ಪಟ್ಟು ಹುದ್ದೆಗಳನ್ನು ಭರ್ತಿ ಮಾಡತಕ್ಕಂಥ ಕೆಲಸ ಸರ್ಕಾರದಿಂದ ಆ ಸಮಯದಲ್ಲಿ ಆಗಿತ್ತು. ಅವಾಗಬೇಕಾದ್ರೆ ಈ ಆರ್ಟಿಕಲ್ 371 ಜೆ ಅಮೆಂಡ್ಮೆಂಟ್ ಮಾಡಿದ ಮೇಲೆ ಕಾನೂನನ್ನು ಯಾವ ರೀತಿ ರಚನೆ ಮಾಡಬಹುದು, ಹೈದರಾಬಾದ್ ಕಲ್ಯಾಣ ಆಗಲ್ಲ ಹೈದರಾಬಾದ್ ಕರ್ನಾಟಕ ಬೋರ್ಡ್ ಅಂತ ಇರ್ತದೆ, ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು, ಅದರ ರಚನೆ ಯಾವ ರೀತಿ ಆಗಬೇಕು, ಆಮೇಲೆ ಅದರ ಕಾರ್ಯಕಲಾಪಗಳು ಯಾವ ರೀತಿ ಇರಬೇಕು, ಅಭಿವೃದ್ಧಿ ಯಾವ ರೀತಿ ಆಗಬೇಕು ಎಂಬ ವಿಚಾರಗಳನ್ನು ಇಟ್ಟುಕೊಂಡು ಕಾನೂನನ್ನು ರಚನೆ ಮಾಡಿ 6 ತಿಂಗಳೊಳಗಡೆ ಎಚ್ ಕೆ ಪಾಟೀಲರು ಸಮಿತಿಗೆ ಕೊಟ್ಟ ಮೇಲೆ ಸರ್ಕಾರ ಕಾನೂನನ್ನು ಅಮೆಂಡ್ಮೆಂಟ್ ಮಾಡಿ ಜಾರಿಗೆ ತಂದು ಅದರ ಕಾರ್ಯಕಲಾಪಗಳನ್ನು ಪ್ರಾರಂಭ ಮಾಡಿ ಹುದ್ದೆಗಳನ್ನು ನೇಮಕಾಯಿತು ಮಾಡಿರ್ತಕ್ಕಂಥ ಅನೇಕ ಎಲ್ಲ ಇಲಾಖೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಯುವಕರಿಗೆ ನೌಕರಿ ಕೊಟ್ಟಿರ್ತಕ್ಕಂಥ ವಿಚಾರ ಮತ್ತು ಅಭಿವೃದ್ಧಿ 2015 ಮೊದಲು 1100 ಕೋಟಿ ಇತ್ತು. ಮೊದಲು ವೀರೇಂದ್ರ ಪಾಟೀಲ್ ಪ್ರಾರಂಭ ಆದಾಗ ಬರೀ 300 ಕೋಟಿ, ಆಮೇಲೆ 1100 ಕೋಟಿ ಐತೆ, ಆಮೇಲೆ 1500 ಕೋಟಿ ಐತೆ. ಇದು ಕಾರ್ಯಕಾರಿ ಸಮಿತಿ ಸಭೆ ಆಗಬೇಕಾದ್ರೆ ಭಾಳಷ್ಟು ದಿನಗಳ ಕಾಲ ಚರ್ಚೆ ಮಾಡಿ ರಾಯಚೂರಿನಲ್ಲಿ
ಈಗಾಗಲೇ ತಾವೆಲ್ಲರೂ ಹಿಂದೆನೆ ಹೈಸ್ಕೂಲು ಎಲ್ಲ ಹೈಸ್ಕೂಲ್ಗಳನ್ನು ಸೇರಿಸಿ ಪ್ರತಿ ತಾಲೂಕಿನಲ್ಲಿ ಒಕ್ಕೂಟ ರಚನೆ ಮಾಡಿಕೊಂಡು ಜೂನಿಯರ್ ಕಾಲೇಜು ಹೈಸ್ಕೂಲ್ಗಳಿಗೆ ಒಬ್ಬರು ಅಧ್ಯಕ್ಷರು ನೇಮಕ ಮಾಡಿದ್ದೀವಿ, ಡಿಗ್ರಿ ಕಾಲೇಜಿಗೆ ಒಬ್ಬರು ಅಧ್ಯಕ್ಷರು ನೇಮಕ ಮಾಡಿದ್ದೀವಿ. ಅವರೆಲ್ಲರನ್ನ ಸಭೆಯ ಸೇರಿಸಿ ಏಳು ತಾಲೂಕಿನ ಅಧ್ಯಕ್ಷರುಗಳನ್ನ ಸಭೆ ಸೇರಿ ಚರ್ಚೆ ಮಾಡಿ ಬಯಲಾಗಳು ಯಾವ ರೀತಿ ಇರ್ಬೋದು, ನಮ್ಮ ಕಾರ್ಯಕಲಾಪಗಳು ಯಾವ ರೀತಿ ಇರ್ಬೋದು, ಸರ್ಕಾರದ ಜೊತೆಗೆ ಸಂಬಂಧ ಯಾವ ರೀತಿ ಇಟ್ಕೊಂಡಿರ್ಬೇಕು ಮತ್ತು ಸರ್ಕಾರ ಸಂದರ್ಭ ಬಂದಾಗ ಸರ್ಕಾರ ಖಾಸಗಿ ಶಿಕ್ಷಣ ಅನುದಾನ ರಹಿತ ಶಾಲೆಗಳ ಬಗ್ಗೆ ಯಾವುದಾದರೂ ಒಂದು ಗಂಭೀರವಾದ ಸಮಸ್ಯೆ ಉದ್ಭವ ಆದಾಗ ಸರ್ಕಾರದ ಜೊತೆಗೆ ಮನವಿಯನ್ನು ಸಲ್ಲಿಸಿ ಆ ಮನವಿಗೆ ಸ್ಪಂದನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಸ್ಪಂದನೆ ಮಾಡ್ಬೋದು, ಸ್ಪಂದನೆ ಮಾಡಲಿಕ್ಕಿಲ್ಲ ಅಂಥ ಸಂದರ್ಭದಲ್ಲಿ ಕೂಡ ನಾವು ಏನು ಕಾರ್ಯಕ್ರಮಗಳನ್ನು ಹಾಕೇಳ್ಬೇಕು ಎಂಬ ಚಿಂತನೆ ಮಾಡಿ ಚರ್ಚೆ ಮಾಡಿ ಈ ಒಕ್ಕೂಟದ ರಚನೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಒಕ್ಕೂಟದ ರಚನೆ ಯಾವ ರೀತಿ ಇರುತ್ತೆ ಅಂದರೆ ಸುಮಾರು 33 ಮಂದಿ ಸದಸ್ಯರು, ಆ 33 ಮಂದಿಯಲ್ಲಿ 11 ಮಂದಿ ಕಾರ್ಯಕಾರಿ ಸಮಿತಿ ಸದಸ್ಯರು. ಅದರಲ್ಲಿ ನೀವು ರಚನೆ ಮಾಡಿಕೊ ಎಲ್ಲ ತಾಲೂಕಿನ ಏನು ಅಧ್ಯಕ್ಷರು ಆಯ್ಕೆ ಮಾಡಿಕೊಂಡಿದ್ದೀವಿ, ಡಿಗ್ರಿ ಕಾಲೇಜು ಆಮೇಲೆ ಜೂನಿಯರ್ ಕಾಲೇಜು ಹೈಸ್ಕೂಲ್ ಇವರೆಲ್ಲ ಅವರೆಲ್ಲರನ್ನ ಕರೆಸಿ ಅವರಿಗೆ ಅವರು ಇವೆಲ್ಲ ಅವರ ಅಭಿಪ್ರಾಯಗಳನ್ನು ಪಡ್ಕೊಂಡು ಯಾವ ರೀತಿ ಇರ್ಬೇಕು ಯಾವ ರೀತಿ ಇರ್ಬೇಕು ಅಂತ ಅವರು ಸಲಹೆಗಳ ಮೇರೆಗೆ ಒಂದೊಂದು ತಾಲೂಕಿಗೆ ಒಬ್ಬೊಬ್ಬರು ಉಪಾಧ್ಯಕ್ಷರು ಕೊಡಬೇಕು, ಏಳು ತಾಲೂಕು ಏಳು ಮಂದಿ ಉಪಾಧ್ಯಕ್ಷರು. ಆಮೇಲೆ ಯಾವ ತಾಲೂಕಿನಲ್ಲಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಜಾಸ್ತಿ ಅಂತಲ್ಲಿ ಒಬ್ಬರು ಇಬ್ಬರು ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ ಹೆಚ್ಚಿಗಿರ್ಬೇಕು ಅನ್ನೋ ವಿಚಾರಗಳನ್ನು ಇಟ್ಕೊಂಡು ಚರ್ಚೆ ಆಗಿದ್ದು ಆ ಚರ್ಚೆ ಪ್ರಕಾರ ರಾಯಚೂರು ಮತ್ತು ಸಿಂಧನೂರು ತಾಲೂಕಿನಲ್ಲಿ ಶಿಕ್ಷಣ ವಿದ್ಯಾ ಶಿಕ್ಷಣ ಖಾಸಗಿ ಸಂಸ್ಥೆಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ಇಬ್ಬರಿಗೆ ಜಾಸ್ತಿ ಅವಕಾಶ ಸಿಕ್ಕಿದೆ. ಬೇರೆ ತಾಲೂಕಿನಲ್ಲಿ 3 ಜನ ಎವರೇಜ್ 3 ಜನ, ಒಬ್ಬರು ಪ್ರೆಸಿಡೆಂಟ್, ಒಬ್ಬರು ವೈಸ್ ಪ್ರೆಸಿಡೆಂಟು, ಇಬ್ಬರು ಕಾರ್ಯಕಾರಿ ಸಮಿತಿ ಸದಸ್ಯರು. ಅದರಲ್ಲಿ ಒಬ್ಬರಿಗೆ ಖಜಾಂಚಿ. ಈ ಸಂದರ್ಭದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಒಕ್ಕೂಟದ ವೈ ನರೇಂದ್ರನಾಥ್, ಪ್ರಧಾನ ಕಾರ್ಯದರ್ಶಿ ವೀರೇಶ್ ಅಗ್ನಿ, ಮಾಜಿ ಅಧ್ಯಕ್ಷ ಮಲ್ಲನಗೌಡ ಕಾನಿಹಾಳ್, ವಿಜಿಡಮ್ ಕಾಲೇಜ್ನ ಅನಿಲ್ ಕುಮಾರ್, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್ ಸೇರಿದಂತೆ ಇತರರು ಇದ್ದರು.